ಈ ಮಳೆಗಾಲದಲ್ಲಿ ಹೊರಗಡೆ ಜಿಟ್ಟಿ ಜಿಟ್ಟಿ ಮಳೆ ಬರ್ತಾ ಇದ್ರೆ ಒಳಗಡೆ ಇಂಥ ಒಂದು ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ ಟೀ ಜೊತೆ ಸಿಕ್ಬಿಟ್ರೆ ಹೇಗಿರುತ್ತೆ ಹೇಳಿ? ಹೊರಗಡೆಯಿಂದ ಕ್ರಿಸ್ಪಿ ಮತ್ತು ಒಳಗಡೆಯಿಂದ ಅಷ್ಟೇ ಸಾಫ್ಟ್ ಆಗಿರುವಂಥ ಈ ಸ್ನ್ಯಾಕ್, ಅಂದರೆ ಒಟ್ಟಿನಲ್ಲಿ ಸೂಪರ್ ಟೇಸ್ಟಿಯಾಗಿರುವಂಥ ಈ ಸ್ನ್ಯಾಕನ್ನು ಹೇಗೆ ಈಸಿಯಾಗಿ ಮಾಡಬಹುದು ಅಂತ ಇವಾಗ ಮುಂದೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ಜರಡಿನ ಈ ರೀತಿ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನೋಡಿ ಒಂದು ಎರಡು ಮೀಡಿಯಂ ಸೈಜ್ ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅಂದರೆ ನಿಮಗೆ ಎಷ್ಟು ತೆಳು ಸಾಧ್ಯನೋ ಅಷ್ಟು ತೆಳು ಕಟ್ ಮಾಡಿಕೊಳ್ಳಿ. ಮತ್ತು ಒಂದು ಪಾತ್ರೆಗೆ ಒಂದು ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ನೀರು ಕುದಿತಾ ಇದೆ ನೋಡಿ. ಇದರ ಮೇಲೆ ಆ ಜರಡಿನ ಇಟ್ಬಿಟ್ಟು ಇದನ್ನು ಕವರ್ ಮಾಡಿಬಿಟ್ಟು ಒಂದು 4-5 ನಿಮಿಷ ನಾವು ಹೈ ಮೀಡಿಯಂ ಫ್ಲೇಮಲ್ಲಿ ನಾವು ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಮತ್ತು ನೋಡಿ, ಇಲ್ಲಿ ನಾನು ಒಂದು ಬಟ್ಲು ಅಕ್ಕಿನ ಒಂದು 2 ತಾಸು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸಮಯ ಜಾಸ್ತಿ ಇದ್ದರೆ ಜಾಸ್ತಿ ಕೂಡ ನೆನೆಸ್ಕೋಬೋದು. ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರು, ಅಂದರೆ 1/4 ಬಾಟ್ಲಿಗಿಂತನೂ ಕಡಿಮೆ ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಪೇಸ್ಟ್ ಹಾಕಬೇಕು, ಅಂದರೆ ಫೈನ್ ಪೇಸ್ಟ್ ಹಾಕಬೇಕು. ಇಲ್ಲಿ ತರತರಿಯಾಗಿ ಮಾಡ್ಕೋಬಾರ್ದು, ಈ ರೀತಿ ಫೈನ್ ಪೇಸ್ಟ್ ಹಾಕಬೇಕು. ಮತ್ತು ತೆಳು ಕೂಡ ಹಾಕಬಾರ್ದು. ಒಂದು ಬೌಲ್ಗೆ ನೋಡಿ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ. ಇದನ್ನು ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಮತ್ತು ಇಲ್ಲಿ ನೋಡಿ ಒಂದು 5 ನಿಮಿಷ ಆಗಿದೆ. ನಮ್ಮ ಆಲೂಗಡ್ಡೆ ನೋಡಿ ಇಲ್ಲಿ ಸಾಫ್ಟ್ ಆಗಿದೆ ಅನಿಸುತ್ತೆ, ನಿಮಗೆ ತೋರಿಸ್ತೀನಿ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ಆರೋದಕ್ಕೆ ನಾನು ಬಿಟ್ಬಿಡ್ತೀನಿ. ನೋಡಿ, ಆರಿದ್ಮೇಲೆ ಏನು ಮಾಡಬೇಕಾಗತ್ತೆ ಅಂದರೆ ಇವನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇವಾಗ ಕಂಪ್ಲೀಟಾಗಿ ಆರಿದೆ. ಒಂದು ಸ್ಮ್ಯಾಷರ್ ತೊಗೊಂಡ್ಬಿಟ್ಟು ಕೂಡ ಮಾಡ್ಕೋಬೋದು. ಹೇಗೋ ಒಟ್ಟಿನಲ್ಲಿ 1 ಗಂಟೆ ಇಲ್ಲದಂಗೆ ನಾವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ. ನೀವು ಕೇಳ್ಬೋದು ಇಲ್ಲಿ ಏನಂತ ಅಂದರೆ ನಾವು ಬೇಯಿಸ್ಬಿಟ್ಟು ಕೂಡ ತೊಗೋಬೋದು ಅಂತ. ಆದರೆ ಬೇಯಿಸಿದಾಗ ಏನಾಗುತ್ತೆ ಅಂದರೆ ಆಲೂಗಡ್ಡೆಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿಬಿಡುತ್ತೆ. ಹೀಗಾಗಿಬಿಟ್ಟು ನಾವು ಈ ರೀತಿ ಸ್ಟೀಮ್ ಮಾಡ್ಕೊಂಡು ತೊಗೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಆ ಮಿಶ್ರಣಕ್ಕೆ ನಾನು ಏನು ಮಾಡ್ತೀನಿ, ಈ ಆಲೂಗಡ್ಡೆನ ಸೇರಿಸ್ಬಿಡ್ತೀನಿ. ಮತ್ತು ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನು ನಾನಿಲ್ಲಿ ಜೀರಿಗೆನ ಹಾಗೆ ಸೇರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ, 1-3-4 ಹಸಿಮೆಣಸಿನಕಾಯಿ ಮತ್ತು 4-5 ಬೆಳ್ಳುಳ್ಳಿನ ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಈ ಈರುಳ್ಳಿ ಸೊಪ್ಪು, ಅಂದರೆ ಸ್ಪ್ರಿಂಗ್ ಆನಿಯನ್ ಇರುತ್ತಲ್ಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ ನಾನು ಬೇಕಿಂಗ್ ಪೌಡರ್ನ ಸೇರಿಸ್ತಾ ಇದ್ದೀನಿ, 1/2 ಸ್ಪೂನು ಇಲ್ಲಿ. ಇದರಿಂದ ಒಳಗಡೆ ತುಂಬಾ ಸಾಫ್ಟಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ನೀವೇನು ಮಾಡಿ, 1/4 ಟೀಸ್ಪೂನು ನೀವಿಲ್ಲಿ ಬೇಕಿಂಗ್ ಸೋಡಾನ ಸೇರಿಸ್ಕೋಬಹುದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆಗಿಬಿಡುತ್ತೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮತ್ತೊಂದೇನು ಅಂತ ಅಂದರೆ, ನೀವು ಕೇಳ್ಬೋದು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೋಬಹುದಲ್ವಾ ಇಲ್ಲಿ ಅಂತ. ಆದರೆ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡಾಗ ತುಂಬಾ ಹಾರ್ಡಾಗಿ ಬರುತ್ತೆ ನಮ್ಮ ಇಲ್ಲಿ ಈ ಸ್ನ್ಯಾಕು, ತುಂಬಾ ಹಾರ್ಡಾಗಿ ಬಿಡುತ್ತೆ. ಹೀಗಾಗಿಬಿಟ್ಟು ನಾವು ನೆನೆಸ್ಬಿಟ್ಟೇ ತೊಗೋಬೇಕಾಗತ್ತೆ ಅಕ್ಕಿನ. ನೋಡಿ, ಇದನ್ನು 1-5 ನಿಮಿಷ ಹಾಗೆ ಬಿಟ್ಬಿಡೋಣ. ಮತ್ತು ನೋಡಿ, ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಮತ್ತು ಕೈಗೆ ಸ್ವಲ್ಪ ಎಣ್ಣೆನ ಸವರಿಬಿಟ್ಟು, ಇವಾಗ ನಿಮಗೆ ಎಷ್ಟು ಸೈಜ್ ಬೇಕೋ ಆ ಥರ ಉಂಡೆಗಳನ್ನು ಮಾಡಿಕೊಳ್ಳಿ, ಅಂದರೆ ಬಾಲ್ಸನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನಾನು ಇಷ್ಟು ಆಕಾರದಲ್ಲಿ, ಅಂದರೆ ಈ ಆಕಾರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಚಿಕ್ಕದಾಗ ಕೂಡ ಮಾಡ್ಕೋಬಹುದು. ನಾನು ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಳ್ತೀನಿ ನೋಡಿ. ಮತ್ತು ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ನೋಡಿ. ಬಿಸಿ ಬಿಸಿಯಾದಂಥ ಎಣ್ಣೆಯಲ್ಲಿ ಒಂದೊಂದಾಗಿ ನಾವು ನಮ್ಮ ಬಾಲ್ಸನ್ನು ಬಿಡ್ತಾ ಹೋಗಬೇಕು. ಅಂದರೆ ಮೀಡಿಯಮ್ ಹೈ ಫ್ಲೇಮಲ್ಲಿ ನಾವು ಇವನ್ನು ಇವಾಗ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂತಂದರೆ, ಲೈಟ್ ಗೋಲ್ಡನ್ ಕಲರ್ ಬರಬೇಕು, ಅಂದರೆ ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಆದಮೇಲೆ ಫ್ಲೇಮನ್ನು ಪೂರ್ತಿ ಕಡಿಮೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ನಾವು ಇವನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಒಳಗಡೆ ಸಾಫ್ಟಾಗಿರುತ್ತೆ, ಹೊರಗಡೆ ಕ್ರಿಸ್ಪಿ ಮತ್ತು ಕ್ರಂಚಿಯಾಗಿರುತ್ತೆ. ನೋಡಿ, ಕಲರ್ ಸ್ವಲ್ಪನೇ ಚೇಂಜ್ ಆಗ್ತಾ ಇದೆ. ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಟೀ ಜೊತೆ ಒಂದು ಪರ್ಫೆಕ್ಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು.
ನೋಡಿ ಕಲರು ಬಂದಿದೆ. ಇವಾಗ ನಮ್ಮ ಇಲ್ಲಿ ಮಸಾಲ ಬಾಲ್ಸ್ ಇಲ್ಲಿ ರೆಡಿ ಆಗಿದೆ ನೋಡಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ನನ್ನ ಜೊತೆ ಕಾಮೆಂಟ್ ಮಾಡೋದ್ರ ಮೂಲಕ ಶೇರ್ ಮಾಡ್ಕೊಳ್ಳಿ. ಹಾಗಾದರೆ ರೆಸಿಪಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಮತ್ತೆ ಸಿಗ್ತೀನಂತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.